ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಚೆಟ್ಟಿನಾಡ್ ಸ್ಟೈಲ್ ಚಿಕನ್ ಫ್ರೈ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಅರ್ಧ ಕೆ ಜಿ ಚಿಕನನ್ನು ಕ್ಲೀನ್ ಮಾಡಿ ಅರಿಶಿನದ ಪುಡಿ ನೀರನ್ನು ಹಾಕಿ ಕ್ಲೀನಾಗಿ ಅದನ್ನು ತೊಳೆದಿದ್ದೀನಿ. ಇವಾಗ ಅದರಲ್ಲೇ ಕಾಲು ಟೀಸ್ಪೂನ್ ಅರಿಶಿನದ ಪುಡಿ, ಅರ್ಧ ಟೀಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿಡಬೇಕು. ಮಸಾಲ ರೆಡಿ ಮಾಡೋವರೆಗೂ ನೆನೆಸಿಟ್ರೆ ಸಾಕು. ಚಿಕನ್ ಫ್ರೈಗೆ ಬೇಕಾಗಿರುವ ಮಸಾಲೆ ಪದಾರ್ಥಗಳನ್ನು ನೋಡೋಣ. ಒಂದು ದೊಡ್ಡದಾದ ಈರುಳ್ಳಿಯನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಒಂದು ದೊಡ್ಡ ನಾಟಿ ಟೊಮೆಟೋವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀವೋ ಶುಂಠಿನೂ ಅಷ್ಟೇ ತೊಗೊಬೇಕು. ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮಸಾಲೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ನಾಲ್ಕು ಗುಂಟೂರು ಮೆಣಸಿನಕಾಯಿ, ಕಾಲು ಟೀಸ್ಪೂನಷ್ಟು ಜೀರಿಗೆ, ಎರಡು ಟೀಸ್ಪೂನ್ ಕಾಳು ಮೆಣಸು, ಎರಡು ಟೀಸ್ಪೂನ್ ಸೋಂಪು, ಒಂದೂವರೆ ಟೀಸ್ಪೂನಷ್ಟು ಧನಿಯಾ, ಎರಡು ಏಲಕ್ಕಿ, ಸ್ವಲ್ಪ ಕಲ್ಲು ಹೂವು, ಎರಡು ಮರಾಠಿ ಮೊಗ್ಗು, ಚಕ್ಕೆ ಮತ್ತು ಲವಂಗ. ಒಂದು ಬಾಂಡ್ಲಿಯಲ್ಲಿ ಎಲ್ಲ ಗರಂ ಮಸಾಲೆ ಪದಾರ್ಥಗಳನ್ನು ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸ್ಟವನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಈ ರೀತಿ ಲೈಟ್ ಕಂದು ಬಣ್ಣ ಬರೋವರೆಗೂ ಮಸಾಲೆಗಳನ್ನು ಹುರ್ಕೊಬೇಕು. ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಕ್ಕೆ ಪುಡಿ ಮಾಡ್ಕೊಬೇಕು. ಒಂದು ಬಾಂಡ್ಲಿಯಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಡಿಮೆ ಇದ್ರೇ ಸಾಕು, ಯಾಕಂದರೆ ಫ್ರೈ ಮಾಡ್ತಿರೋದ್ರಿಂದ ಕಡಿಮೆನೇ ಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿರುವ ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾದ್ಮೇಲೆ ಹುರಿದು ಪುಡಿ ಮಾಡಿರುವ ಗರಂ ಮಸಾಲೆ ಪೌಡರನ್ನು ಎಣ್ಣೆಯಲ್ಲೇ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹುರ್ಕೊಬೇಕು. ಇವಾಗ ನಾಟಿ ಟೊಮೆಟೋವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಫ್ರೈ ಆಗ್ತಿರ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿಯನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈ ಪೇಸ್ಟನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ನೆನೆಸಿಟ್ಟಿರುವ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನನ್ನು ಹಾಕಿದ್ಮೇಲೆ ಈ ಮಸಾಲೆನಲ್ಲಿ ಚಿಕನ್ ಅರ್ಧ ಭಾಗ ಬೇಯೋವರೆಗೂ ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ನೀರೇನು ಮೊದಲೇ ಹಾಕಬಾರ್ದು. ಚಿಕನ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಚಿಕನ್ ಅರ್ಧ ಭಾಗ ಮುಳುಗುವಷ್ಟು ನೀರನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆಯನ್ನು ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಬೇಕು. ಮಧ್ಯದಲ್ಲಿ ಒಂದ್ಸಲ ಚಿಕನನ್ನು ಈ ರೀತಿ ಮಿಕ್ಸ್ ಮಾಡಿ ಬಿಡಬೇಕು. ಇವಾಗ ನೋಡಿ ಮಸಾಲೆನೂ ಗಟ್ಟಿಯಾಗಿದೆ, ಚಿಕನ್ನು 90 ಭಾಗದಷ್ಟು ಬೆಂದಿದೆ. ಇನ್ನೂ ಸ್ವಲ್ಪ ಮಸಾಲೆಯನ್ನು ಡ್ರೈ ಮಾಡಿದ್ರೆ ಎಲ್ಲನೂ ಕರೆಕ್ಟು ಹದಕ್ಕೆ ಬಂದುಬಿಡತ್ತೆ, ಚಿಕನ್ ಫ್ರೈನೂ ತಯಾರಾಗುತ್ತೆ.
ಚಿಕನ್ ಇವಾಗ ಕರೆಕ್ಟು ಫ್ರೈ ಆದಕ್ಕೆ ಬಂದಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳೋಣ. ಕೊನೆಯದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗಾಗಿದೆ, ಸ್ಟೌವನ್ನು ಆಫ್ ಮಾಡಿಬಿಡೋಣ. ರುಚಿಕರವಾದ ಚೆಟ್ಟಿನಾಡ್ ಚಿಕನ್ ಫ್ರೈ ತಯಾರಾಗಿದೆ. ವೀಕ್ಷಕರೇ, ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.